ಮುಖ್ಯವಾದ ಸಾಧನೆ. ಅವರು ಮಾತಿನಿಂದ ಮೋಡಿ ಮಾಡ್ತಾರೆ, ಆಮೇಲೆ ಅದರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಶಶಿಧರ್ ಕೋಟೆ ಅವರೇ, ಫೇಸ್ಬುಕ್ ಗೆ ಕೆಲವರು ವ್ಯಕ್ತಿಗಳು ಜಾಯಿನ್ ಆಗ್ತಾ ಇದಾರೆ, ಜಾಯಿನ್ ಆಗ್ಲಿ ಅಂದ್ಬಿಟ್ಟು ಒಂದ್ 2-3 ನಿಮಿಷ ನಾವು ನಮ್ಮ ಸಂಸ್ಥೆಯ ಬಗ್ಗೆ ತಾವು ಕೆಲವೊಂದು ತರಬೇತಿಗಳ ಆನ್ಲೈನ್ ತರಬೇತಿ ಕಾರ್ಯಕ್ರಮಗಳಿಗೆ ಬಂದು ತಾವು ಗಮನಿಸಿದ್ರಿ, ಗಮನಿಸಿ ಭಾಗವಹಿಸಿದ್ರಿ. ಆ ಭಾಗವಹಿಸಿದಾಗ ನಿಮ್ಮ ಅನುಭವನ ಕೆಲವು ಮಾತುಗಳಲ್ಲಿ ತಿಳಿಸ್ತೀರಾ? ಒಂದು, ನಾನು ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಆನ್ಲೈನ್ ಕಾರ್ಯಕ್ರಮ. ಎಲ್ಲರೂ ಕೂಡ ಸಂತೋಷ ಪಡ್ತಾರೆ. ಅದು ಯಾವ ರೀತಿ ಅಂದ್ರೆ, ಈ ಒಂದು ಪಾದರಸ ಅಂತ ಹೇಳಿ, ಪಾದರಸದಷ್ಟು ಚುರುಕು, ಮತ್ತೆ ನೀವೆಲ್ಲರನ್ನ ಆಕರ್ಷಿಸ್ತೀರಿ ನೀವು, ಅದು ಸಹಜತೆ ಇದೆ ನಿಮ್ಮಲ್ಲಿ. ಅವತ್ತು ಕೂಡ ಅಷ್ಟೇ, ಈ ನಿರೂಪಣೆ ಇರ್ಬೋದು, ಮಾತಿರ್ಬೋದು, ನಾವು ಲೆಟ್ ಅಸ್ ಬಿ ನ್ಯಾಚುರಲ್ ಅಂತ ನನಗೆ ಕಾಣುತ್ತೆ. ಯಾವ್ದು ಆರ್ಟಿಫಿಷಿಯಾಲಿಟಿ ಇಲ್ಲ ನಿಮ್ಮಲ್ಲಿ. ನಾನು ಅದಕ್ಕೋಸ್ಕರ ನಿಮ್ಮನ್ನು ಬಹಳ ಮೆಚ್ಚಿಕೊಳ್ತೀನಿ. ನಿಮ್ಮಲ್ಲಿ ಮೆಚ್ಚಿಕೊಳ್ಳುವಂತ ಅನೇಕ ಗುಣಗಳಿದೆ ನನಗೆ, ಅದರಲ್ಲಿ ಬಹಳ ವಿಶೇಷ. ಯು ಆರ್ ಸೋ ನ್ಯಾಚುರಲ್ ಅಂಡ್ ಯು ಲವ್ ಪೀಪಲ್. ಹಾಗಾಗಿ ಮತ್ತೆ ಮೂರನೇದು, ವಿಶೇಷವಾಗಿ ನಾವು ಏನೇ ಯಾವ ವಿಷಯ ಬಗ್ಗೆ ಮಾತಾಡಬೇಕಾದ್ರೂ ನಾವು ಸಾಕಷ್ಟು ತಿಳ್ಕೊಂಡಿರ್ಬೇಕಾಗತ್ತೆ. ನಾನು ಯಾವುದೋ ಗೊತ್ತಿಲ್ಲದ ಟೆಕ್ನಾಲಜಿ ಬಗ್ಗೆ ನನಗೆ ಮಾತಾಡಕ್ಕಾಗಲ್ಲ. ಸಂಗೀತದ ಬಗ್ಗೆ ಏನು ಹೇಳಿದ್ರೆ ನಾನು ಮಾತಾಡ್ಬೋದು ಸ್ವಲ್ಪ, ಅದು ಸ್ವಲ್ಪ ಮಾತಾಡ್ಬೋದು. ನೀವು ಗಮನಿಸಿದ್, ನಾನು ಯಾವುದೇ ವಿಷಯ ಮಾತಾಡುವಾಗ ಅದರಲ್ಲಿ ಪ್ರಬುದ್ಧತೆ ಇರುತ್ತೆ, ಆ ವಿಷಯದಲ್ಲಿ ಅಷ್ಟು ನಿಮಗೆ ಹೋಲ್ಡ್ ಇರುತ್ತೆ, ಮತ್ತು ಎಲ್ಲರನ್ನ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಯಾವತ್ತೂ ನನ್ನ ಸಂಗೀತದಲ್ಲಿ ಯಾವತ್ತೂ ನಾನು ಮಾಡೋದಷ್ಟು ಎಲ್ಲ ಪಂಡಿತ ಪಾಮರ್ ಎಲ್ಲರೂ ನಮ್ಮ ಜೊತೆ ಬೆರಿಬೇಕು, ಆ ರೀತಿ ನಮ್ಮ ಸಂಗೀತ ಇರಬೇಕು. ನನ್ನ ಕಲ್ಪನೆ, ನನ್ನ ಪ್ರಯತ್ನ ಅಷ್ಟೇ. ಅದೇನೋ ಭಗವಂತ ನಡೆಸಿದಾನೆ, 25 ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ, ನಿಮ್ಮಿಂದ ಪ್ರಯೋಜನವನ್ನು ಪಡೆದಂತ ವ್ಯಕ್ತಿಗಳು ಯಾರು, ಬಹುಶಃ ನಿಮ್ಮ ಸಂಪರ್ಕ ಹೆಚ್ಚಿನವರು ಇರ್ತಾರೆ ನಿಮ್ದು. ನಾನು ಅನೇಕ ವ್ಯಕ್ತಿಗಳನ್ನ ಗಮನಿಸಿದ್ದೀನಿ, ಅವ್ರು ಪದೇ ಪದೇ ಕ್ಲಾಸ್ಗೆ ಬರ್ತಾರೆ. ಯಾಕೆ, ಅವ್ರಿಗೆ ಬೋರ್ ಆಗೋದಿಲ್ವಾ? ಇಲ್ಲ, ಯಾಕೆಂದ್ರೆ ಪ್ರತಿ ಸಲವೂ ನೀವು ಏನಾದ್ರು ಹೊಸ ಹೊಸ ಕೊಡ್ತಾ ಇರ್ತೀರಿ. ಪ್ರತಿ ಸಲವೂ ದಟ್ ಇಸ್ ಕ್ರಿಯೇಟಿವಿಟಿ ಅಂತ ಹೇಳೋದು ಅದಕ್ಕೆ ನೋಡಿ, ಹೊಸತನವನ್ನ ಕಾಣ್ತಾ ಇರ್ತೀನಿ. ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಹೆಸರಲ್ಲೇ ಇದೆ, ಆ ಬದಲಾವಣೆ ಇದೆಯಲ್ಲ ನಿಮಗೆ ಗೊತ್ತದು. ಬದಲಾವಣೆ ಯಾವತ್ತೂ ಬೇಕು, ಆದರೆ ಮೂಲ ತತ್ವವನ್ನ, ಮೂಲ ಸತ್ವವನ್ನು ಬಿಡದೆ ನಾವು ಒಳ್ಳೇದಕ್ಕಾಗಿ ಬದಲಾಗಬೇಕು. ಈಗ ಎಷ್ಟೋ ಕಡೆ ನೋಡ್ತೀವಿ ನಾವು, ಬದಲಾಗ್ತೀವಿ ನಾವು, ಒಳ್ಳೆದನ್ನ ಕೆಟ್ಟದಕ್ಕೆ ಬದಲಾಗೋದೇ ಜಾಸ್ತಿ ಆಗಿಬಿಟ್ಟಿದೆ ಎಷ್ಟೋ ಕಡೆ. ನೀವು ಅದನ್ನ ಗಮನಿಸ್ತೀರಿ, ನೀವು ಒಳ್ಳೇದಕ್ಕೆ ಬದಲಾವಣೆ, ಚೇಂಜ್ ಫಾರ್ ದ ಬೆಟರ್ ಅನ್ನೋದನ್ನ ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ಮತ್ತೆ ಎಲ್ಲರನ್ನ ನೀವು ಬಹಳ ಆತ್ಮೀಯವಾಗಿ ನೋಡೋ ಕಾರಣ, ಸಹಜವಾಗಿ ನಿಮ್ಮ ಹತ್ರ ಹೆಚ್ಚು ಜನ ನಿಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ, ಹೆಚ್ಚು ಜನ ನಿಮ್ಮ ಕಾರ್ಯಕ್ರಮ ಭಾಗವಹಿಸ್ತಾರೆ ಮತ್ತು ಪ್ರಯೋಜನವನ್ನ ಪಡೆದುಕೊಳ್ತಾರೆ. ಅವರು ಎಷ್ಟೋ ಅವರ ಬದುಕನ್ನ ರೂಪಿಸಿಕೊಳ್ಳುವ ಮಟ್ಟಕ್ಕೆ ಬೆಳೀತಾರೆ. ಹಾಗಾಗಿ ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ಯು. ಇದನ್ನು ಕೊಟ್ರಲ್ಲಿ ನೀವು ಮಾತು ಮಾತು ಶ್ರೀಮಂತಿಕೆ, ಬ್ಯೂಟಿಫುಲ್, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣವರೇ ಹೇಳಿದ್ದಾರೆ. ಯಾವತ್ತು ಮಾತು ಆಡಿದರೆ ಹೋಯ್ತು, ಮಡಿಕೆ ಹೊಡೆದರೆ ಹೋಯ್ತು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮಾತು ಹಾಗೆ, ಯಾವತ್ತು ಹಾಗೆ, ಖಂಡಿತವಾಗಿ ಹೌದು. ನಾವು ಎಲ್ಲಿ ಎಷ್ಟು ಏನು ಮಾತಾಡಬೇಕು, ಇದು ವೆರಿ ಇಂಪಾರ್ಟೆಂಟ್. ಎಲ್ಲ ನಮ್ಮ ಫೇಸ್ಬುಕ್ ಮಿತ್ರರಿಗೆ ಆತ್ಮೀಯ ಸ್ವಾಗತ. ನಮ್ಮ 74ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇವತ್ತು ಮುಂಜಾನೆ ಅಷ್ಟೇ ಅನಿಸ್ತು ನನಗೆ, ಶಶಿಧರ್ ಕೋಟೆ ಅವ್ರ ಜೊತೆ ಮಾತನಾಡಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಸಾಮಾಜಿಕ ಜಾಲತಾಣಗಳ ಒಂದು ಮಹತ್ವ ಹೀಗಿದೆ ಅಂದ್ರೆ, ಈಗ ಮನ್ಸು ಮಾಡಿದ್ರೆ 1-2 ಗಂಟೆ ಒಳಗಡೆ ನಾನು ನಿಮ್ಗೆ ರೀಚ್ ಆಗ್ತೀನಿ. ಸೊ ಹಾಗಾಗಿ ನಮ್ಮ ಕೆಲವು ಗ್ರೂಪ್ಗಳಿಗೆ ನಾನು ತಿಳಿಸಿದೆ, ನೀವೆಲ್ಲ ಬಂದಿದ್ದೀರಿ, ಇದು ಹೇಗಿದ್ರು ರೆಕಾರ್ಡಿಂಗ್ ಫೇಸ್ಬುಕ್ ನಲ್ಲಿ ಇರೋದ್ರಿಂದ ನಿಮ್ಗೆ ಲಭ್ಯ ಇರುತ್ತೆ. ಜೊತೆಗೆ ನಾನು ತುಣುಕುಗಳನ್ನ ಯೂಟ್ಯೂಬ್ ನಲ್ಲೂ ಕೂಡ ನಾನು ಹಾಕ್ತಾ ಇದ್ದೇನೆ. ಸೊ ಫೇಸ್ಬುಕ್ ನಲ್ಲಿ ತಾವು ಗಮನಿಸಿದ್ರೆ ಫೇಸ್ಬುಕ್ ನಲ್ಲಿ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಇನ್ನು ಯೂಟ್ಯೂಬ್ ನಲ್ಲಿ ಇದ್ರಂತೂ ಆ ವಿಡಿಯೋನ ನೀವೊಂದು 5 ಜನಕ್ಕೆ ಕಳಿಸಿ. ಓಕೆ ಸರ್, ಈ ಸ್ವಾತಂತ್ರ್ಯ ಅಂದ್ರೆ ಆ ಸ್ವಾತಂತ್ರ್ಯಕ್ಕೆ ಒಂದು ಮಿತಿ ಇರುತ್ತೆ, ಆ ಮಿತಿಯೊಳಗೆ ಸ್ವಾತಂತ್ರ್ಯ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ತಾವೇನಂತೀರಿ ಸರ್? 100ಕ್ಕೆ 100 ಸತ್ಯ, ಯಾವುದು ಅತಿ ಆಗಬಾರದಲ್ವಾ? ಸ್ವಾತಂತ್ರ್ಯ ಇದೆ ಅಂತ ಹೇಳ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡ್ಬೋದಾ? ಏನು ಅದು ಸಾಧ್ಯವೇ ಇಲ್ಲ. ಹೌದು, ಯಾವಕ್ಕೂ ಕೂಡ ಕಾನೂನು ಅಂತ ಒಂದಿದೆ. ನಾವೇ ನಾವು ಮೊದ್ಲಿಂದೂ ನಂಬಿಕೊಂಡು ಬಂದ ಮೌಲ್ಯ ಅಂತ ಇದೆ, ಒಂದು ನೀತಿ ಧರ್ಮ ಅಂತ ಇದೆ, ಅದಕ್ಕೆ ಹೊರತಾಗಿ ನಾವು ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನನಗೆ ಸ್ವಾತಂತ್ರ್ಯ ಇದೆ ಅಂತ ಏನ್ ಬೇಕಾದ್ರೂ ಬೇಕಾಬಿಟ್ಟಿ ಅಂತ ಆಗತ್ತೆ.
ಅದಲ್ಲ ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯ ಅಲ್ವೇ ಅಲ್ಲ. ಸ್ವತಂತ್ರ ಬದುಕು ಯಾವತ್ತು ಇನ್ನೊಬ್ಬರಿಗೆ ತೊಂದರೆ ಆಗದೆ ಬದುಕಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನಾವೊಂದು ನಾಲ್ಕು ಹಾಡನ್ನ ಶಶಿಧರ್ ಕೋಟೆ ಅವ್ರ ಕೈಲಿ ಆಡಿಸ್ಬೇಕು ಅಂತ ಇದ್ದೇನೆ. ಆತ್ಮೀರೆ, ನಿಮ್ಗೆ ಈ ಹಾಡುಗಳನ್ನ ಕೇಳ್ತಾ ಇದ್ದಾಗ ನಮ್ಮ ಮಾತುಕತೆಯ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ದಯಮಾಡಿ ಫೇಸ್ಬುಕ್ ನಲ್ಲಿ ಕಾಮೆಂಟ್ ಮಾಡಿದ್ರೆ ನಿಮ್ಮ ಕಾಮೆಂಟ್ ಗಳನ್ನ ನಾನು ಮಧ್ಯ ಮಧ್ಯ ಓದುವ ಪ್ರಯತ್ನವನ್ನ ಮಾಡ್ತೇನೆ. ತಮ್ಮ ಹೆಸರನ್ನು ಕೂಡ ಸೂಚಿಸ್ತೇನೆ, ನೀವು ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಸ್ವಾತಂತ್ರ್ಯದ ಒಂದು ಸಂದರ್ಭದಲ್ಲಿ ಮೊದಲನೇ ಗೀತೆಯನ್ನ ನಾವು ದೇಶಭಕ್ತಿ ಗೀತೆ ಹಾಡ್ಲೇಬೇಕು, ನಿಮ್ಗೆಲ್ಲ ಗೊತ್ತೇ ಇದೆ. ಈ ಭಾವೈಕ್ಯತೆ ಎನ್ನುವಂಥದ್ದು ತುಂಬಾ ಮುಖ್ಯ ಆಗಿದೆ. ಆ ಭಾವೈಕ್ಯತೆಗೆ ಪೂರಕವಾಗಿರುವಂತಹ ಒಂದು ಗೀತೆ, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ನಾವೆಲ್ಲರೂ ಒಂದು ಅನ್ನುವ ಫೀಲಿಂಗ್ ಇದೆಯಲ್ಲ ಈ ಒಂದು ನಮ್ಮ ದೇಶ, ನಿಮ್ಮೆಲ್ಲರಿಗೂ ಗೊತ್ತಿದೆ ವಿವಿಧತೆಯಲ್ಲಿ ಏಕತೆ ಎನ್ನುವಂಥದ್ದು. ಈ ಹಾಡಿನ ಬಗ್ಗೆ ಒಂದೆರಡು ಮಾತಾಡಿ ಸರ್. ಆಯ್ತು ಸರ್. ಏನ್ ನೀವು ಮಾತಾಡಿದ ಮೇಲೆ ನಾನು ಮಾತಾಡೋದು ಏನಿಲ್ಲ. ಏನಂದ್ರೆ ಇವತ್ತು ನಾನು ಆಯ್ದುಕೊಂಡಿರುವ ನಾಲ್ಕು ಗೀತೆಗಳು ಅಷ್ಟೇ, ಒಂದು ನಾನು ಹೇಳ್ತೀನಿ ಅತ್ಯಂತ ಸುಂದರವಾದ ಗೀತೆಗಳು, ಮತ್ತು ಇವತ್ತು ನಾವು ಹಾಡ್ಲೇಬೇಕಾದ ಗೀತೆಗಳು ಅಂತ ನನ್ಗೆ ಅನ್ಸುತ್ತೆ. ನೀವು ಹೇಳಿದ್ರಿ ಭಾವೈಕ್ಯ ಅಂತ ಹೇಳಿದ್ರಿ, ನಮ್ಮಲ್ಲಿ ಏನಾಗಿದೆ ಜಾತಿ ಮತ ವರ್ಗ ವರ್ಣ ಅಂತ ಒಡೆದು ಒಡೆದು ಹೋಗಿದ್ದೀವಿ ನಾವು. ಎಷ್ಟೋ ಸರ್, ಇದು ವಾಸ್ತವ, ಇದು ವಾಸ್ತವ. ಇದನ್ನ ಮೀರಿ ನಾವು ಬೆಳಿಬೇಕಾಗ್ತದೆ. ಭಗವಂತ ಒಬ್ಬನೇ, ನಾಮ ಹಲವು, ಭರತ ಮಾತೆ ಒಬ್ಳೆ, ಅದೇ ವಿವಿಧತೆಯಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ. ಸಾವಿರ ಸಾವಿರ ಭಾಷೆ ಇದೆ ಇಲ್ಲಿ, ಸಾವಿರ ಸಾವಿರ ಸಂಸ್ಕೃತಿ ಇದೆ, ಆದ್ರೆ ಭರತ ಮಾತೆಯ ಮುಂದೆ ಅವಳ ಪಾದ ಕಮಲಗಳಲ್ಲಿ ಶರಣಾದಾಗ ನಾವೆಲ್ಲರೂ ಒಂದೇ ಅನ್ನೋ ಭಾವೈಕ್ಯ ಅದನ್ನೇ ಇದೆ ಹೇಳುತ್ತದೆ. ಎಲ್ಲ ಭೇದ ಮರೆತು ಬನ್ನೀರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ ಅಂತ. ನೀವು ಹಾಡಿ ಅಂದ್ರೆ ಹಾಡಿ ಬಿಡ್ತೀನಿ. ಹಾಡ್ರಿ ಸರ್. ಎಸ್, ಎಲ್ಲ ಭೇದ ಮರೆತು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಎಲ್ಲ ಭೇದ ಮರೆತು, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಎಲ್ಲ ಭೇದ ಮರೆತು, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದುವೇ ನವಗಾನ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ದುಡಿದರು ಕಾಣುತ ಕೇಶವರಂದು ಐಕ್ಯದ ಸುಂದರ ಕನಸು, ಪಣ ತೊಡಿರಿಂದು ಮಾಡುವೆವೆಂದು ಎಲ್ಲವನು ನನಸು, ಜಾತಿ ಮತಗಳ ಧಾನಿಕ ಬಡವರ ಭೇದವ ತರಬೇಡಿ ಬಿದ್ದವರನು, ಇದು ವೆರಿ ವೆರಿ ಇಂಪಾರ್ಟೆಂಟ್, ಬಿದ್ದವರನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ, ಎಲ್ಲರೂ ಕೈ ನೀಡಿ, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದುವೇ ನವಗಾನ. ಗಂಗೆ ತುಂಗೆ ಕಾವೇರಿಯ ಜಲ ನಮಗಾಗಿಯೇ ಇಂದು ಮನ ಮಾಡಿಂದು ದುಡಿಯಲು ಬಂದು ಆಲಸ ಬಿಡುತ್ತಿಂದು, ಪುಣ್ಯದ ಮಣ್ಣಿದು ಬೆಳೆಸಲು ಬಾ ಬಂಗಾರದ ಬೆಳೆಯನ್ನು, ಬೆವರಿನ ಹೊಳೆಯೇ ಹರಿಯಲಿ ಇಂದು ಕೊಚ್ಚುತ ಕೊಳೆಯನ್ನು, ಕೊಚ್ಚುತ ಕೊಳೆಯನ್ನು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು, ಸ್ನೇಹದ ಪ್ರೇಮದ ಭ್ರಾತೃತ್ವದ ಸೆಲೆ ಹರಿಯಲಿ ಎಂದೆಂದು, ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ, ಹರಿಯುವುದು ಒಂದೇ ರಕ್ತ
ಮತವು ನಮ್ಮಲ್ಲಿ ಭೇದವು ಏಕಾಗಿ, ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ, ಇದುವೇ ನವಗಾನ. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬರೋ ಭಾರತ್ ಮಾತಾ ಕೀ ಜೈ. ಎಲ್ಲರ ಪರವಾಗಿ ನಾನೇ ಜೈ ಹೇಳ್ಬಿಡ್ತೇನೆ. ತುಂಬಾ ಚೆನ್ನಾಗಿ, ಧನ್ಯವಾದ ಸರ್, ಧನ್ಯವಾದ ಸರ್. ನನಗೆ ನಿಜವಾಗಿ ಹೇಳ್ತೇನೆ, ನೀವು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದೀರಿ. ತುಂಬಾ ಒಂಥರ ಯಾವುದೋ ಒಂದು ರೀತಿಯ ಭಾವ ಪರವಶತೆ ನನ್ನಲ್ಲಿ. ನಿಮ್ಗೆ ಗೊತ್ತು, ನಾನು ನಾವೆಲ್ಲರೂ ಅಷ್ಟೇ ಭಾವಜೀವಿಗಳೇ, ಭಾರತಾಂಬೆ ಮಕ್ಕಳೆಲ್ಲರೂ ಭಾವಜೀವಿಗಳೇ. ಥ್ಯಾಂಕ್ ಯು, ಧನ್ಯವಾದ ಸರ್. ಈಗ ನಮ್ ಜೊತೆ ದಾದಾಪೀರ್, ಕಲಂದರ್, ಚಂಗಲ್ರಾಯ, ರಂಜನಿ, ಆನಂದ ಮಾದಲಿಗೆರೆ, ರವಿಶಂಕರ್ ಅವರು ಇದ್ದಾರೆ. ಅದರಲ್ಲಿ ನಮ್ಮ ಕಲಂದರ್ ಒಂದು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದಿ ರೋಲ್ ಆಫ್ ಸಿಂಗರ್ಸ್ ಇನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಅಂತ. ನನಗನ್ಸುತ್ತೆ ಗಾಯಕರು ದೇಶಭಕ್ತಿ ಗೀತೆಗಳನ್ನ ಹಾಡಿ, ಉದಾಹರಣೆಗೆ ವಂದೇ ಮಾತರಂ ತರದ ಗೀತೆಗಳನ್ನ ಗಲ್ಲಿ ಗಲ್ಲಿಗಳಲ್ಲಿ ಹಾಡಿ ಆ ದೇಶಭಕ್ತಿಯನ್ನ ಪ್ರೇರೇಪಿಸ್ತಿದ್ರು ಅನ್ನುವಂಥದ್ದು ನಾನು ತಿಳ್ಕೊಂಡಿರುವ ವಿಚಾರ. ತಾವೇನ್ ಹೇಳ್ತೀರಿ ಶಶಿಧರ್ ಕೋಟೆ ಅವರೇ? ನೋಡಿ, ಗಾಯಕ ನನ್ನ ಮಿತ್ರ ಆನಂದ್ ಮಾದಲಿಗೆರೆ ಅವರು ಇದಾರೆ ನೋಡಿ. ಮತ್ತೆ ಇವರೇ ದಾದಾಪೀರ್, ಎಲ್ರು ಅಷ್ಟೇ ನನ್ನ ಬಹಳ ಆತ್ಮೀಯ. ನೀವೆಲ್ಲ ನಮ್ಮ ಬಳಗ ಇದೆಲ್ಲ, ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಎಲ್ಲರೂ ಇಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮಾಡಿ. ಗಾಯಕರ ಕಲಾವಿದರ ಪಾತ್ರ ಬಹಳ ಇದೆ ಜಯಪ್ರಕಾಶ್ ಅವರೇ, ದೇಶಭಕ್ತಿಯನ್ನ ಸಾರುವಲ್ಲಿ. ಈಗ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಕಿಚ್ಚು ಹತ್ತಿಸಿದ್ ಯಾವುದು? ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಇನ್ಕಿಲಾಬ್ ಜಿಂದಾಬಾದ್, ಈ ಘೋಷಣೆ ಇದೆಯಲ್ಲ. ಆಮೇಲೆ ಈಗ ಸಾರೇ ಜಹಾಸೆ ಅಚ್ಚ ಅಂತ ನಾವು ಹಾಡಿಬಿಟ್ರೆ ಇಡೀ ನಮ್ ಜೊತೆ ಸೇರ್ರು. ಸಾರೇ ಜಹಾಸೆ ಅಚ್ಚ ಹಿಂದು ಸಿತಾಹ ಮಾರ ಮಾರ ಸಾರೇ ಜಹಾಸೆ ಅಚ್ಚ, ಎಲ್ಲೂ ಸೇರ್ಕೊಳ್ತೀವಲ್ಲ, ಎಲ್ಲಾ ಭೇದ ಮರೆತು ಬಂದಿರಿ ಅಂದ್ರೆ ಹಾಡಿಗಿರೋ ಶಕ್ತಿ ಅದು. ಒಂದು ಕಲಾವಿದರು ಸಾಧನೆ ಮಾಡಿರ್ಬೇಕು, ಜೊತೆಗೆ ಆ ಸಾಹಿತ್ಯ ಆಗಿರ್ಬೇಕು, ದೇಶಭಕ್ತಿಯನ್ನ ಬಡಿದೆಬ್ಬಿಸುವಂತ ಹಾಡುಗಳು ಇವೆಲ್ಲ. ಹಾಗಾಗಿ ಹೋರಾಟಗಾರರಿಗೆ ಸ್ಫೂರ್ತಿ ಆಯ್ತು, ಎಷ್ಟೋ ಜನ ಲಕ್ಷ ಲಕ್ಷ ಕೋಟಿ ಕೋಟಿ ಜನರಿಗೆ ಸ್ಫೂರ್ತಿ ಆಯ್ತು. ಎಷ್ಟೋ ಹಾಡುಗಳು ಮೇರೆ ವತನಕ್ಕೆ ಲೋಗ್ ಅಂತೇಳಿ ಲತಾ ಮಂಗೇಶ್ಕರ್ ಅವ್ರು ಹಾಡಿದ್ರೆ ಇಡೀ ಭಾರತ ಅವ್ರ ಜೊತೆ ನಿಂತ್ಕೊಳ್ತು. ಹಾಗಾಗಿ ನಮ್ಮ ಗಾಯಕರು, ಗಾಯಕಿಯರು ಅಥವಾ ಕಲಾವಿದರು ಎಲ್ಲರ ಕರ್ತವ್ಯ ಇದೆ. ದೇಶಭಕ್ತಿಯನ್ನ ಜಾಗೃತಿಗೊಳಿಸುವಲ್ಲಿ ಕಲಾವಿದರ ದೊಡ್ಡ ಜವಾಬ್ದಾರಿ ಕೂಡ ಇದೆ ಅಂತ ಕಲ್ಸುತ್ತೆ. ಅದು ಅಷ್ಟೇ ಪವರ್ ಇದೆ, ಅದು ಸಾಹಿತ್ಯದ ಶಕ್ತಿ, ಸಂಗೀತದ ಶಕ್ತಿ ಮತ್ತು ದೇಶದ ಸಂಸ್ಕೃತಿಯ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನನ್ನದೇ ಆದ ರೀತಿಯಲ್ಲಿ ನನ್ನದೇ ಆದ ಅಳಿಲ ಸೇವೆಯನ್ನ ಈ ಕ್ಷೇತ್ರದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಹೌದು, ಖಂಡಿತವಾಗಿ ಭಾವನೆಗಳನ್ನ ಉದ್ದೀಪಿಸ್ಲಿಕ್ಕೆ ಗಾಯನ ಸಂಗೀತ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಅನ್ಸುತ್ತೆ. ರಾಕೇಶ್ ಶರ್ಮಾ ಆಕಾಶದ ಮೇಲೆ ನಿಂತ್ಕೊಂಡು ಭೂಮಿನ ನೋಡಿದಾಗ ಭಾರತವನ್ನ ಸಾರೇ ಜಹಾನ್ ಸೆ ಅಚ್ಚ ಅಂತ ಕರೆದಿದ್ದು ನನಗೆ ನೆನಪಾಯ್ತು. ನೀವು ಸಾರೇ ಜಹಾನ್ ಸೆ ಅಚ್ಚ ಹಾಡನ್ನ ಕೆಲವು ಸಾಲುಗಳನ್ನ ತಾವು ತಿಳಿಸಿದ್ದಕ್ಕೆ, ನಮ್ ಜೊತೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಚಂಗಲ್ರಾಯ್ ಅವ್ರು ಹೇಳ್ತಾರೆ, ರೋಲ್ ಆಫ್ ಸಿಂಗರ್ಸ್ ಎಸ್ಪೆಷಲಿ ಟುವರ್ಡ್ಸ್ ಫ್ರೀಡಮ್ ಸ್ಟ್ರಗಲ್ ಈಸ್ ಎ ಮೋಟಿವೇಟಿಂಗ್ ಫ್ಯಾಕ್ಟರ್. ಥ್ಯಾಂಕ್ಸ್ ಅಂತ ಹೇಳಿದಿರಿ ಚಂಗಲ್ರಾಯ. ಖಂಡಿತವಾಗಿ ನೀವು ನಿಮ್ಮ ಒಂದು ಅನಿಸಿಕೆನ ನಾವು ಕೂಡ ಮೆಚ್ತೇವೆ, ಒಪ್ತೇವೆ ಅಂತ ಹೇಳ್ತಾ, ಈ ಶಶಿಧರ್ ಕೋಟೆ ಬರಹನು ಮಾಡ್ತಾರೆ, ಅವರೇ ಕವನ ರಚಿಸ್ತಾರೆ ಅಂತ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಈಗ ಅವರೇ ರಚಿಸಿರುವಂತಹ ಒಂದು ಗೀತೆಯನ್ನ ಹಾಡಿದ್ರೆ ಹೇಗೆ? ಸ್ವಾತಂತ್ರ್ಯೋತ್ಸವ, ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸ್ಯ ಕಳಚಿದ ಈ ದಿವ್ಯೋತ್ಸವ ಅಂತ ಬರೆದಿದ್ದಾರೆ. ಜೊತೆಗೆ ಇವತ್ ಹಾಡಿದ್ರೆ ಈ ಹಾಡಿಗೆ ಮತ್ತಷ್ಟು ರಂಗು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂತೀರಿ ನಮ್ಮ ಶಶಿಧರ್ ಕೋಟೆ ಅವರು? ನಾನು ಸಾಹಿತಿ ಅಲ್ಲ, ಕವಿ ಅಲ್ಲ, ಏನೂ ಅಲ್ಲ, ನಾನೊಬ್ಬ ಪುಟ್ಟ ಗಾಯಕ. ಆದ್ರೆ ನನಗೆ ಮೊದ್ಲಿಂದೂ ಮನ್ಸಿಗೆ ಏನಾದ್ರೂ ಇಮೋಷನ್ಸ್ ಸ್ವಲ್ಪ ಅದ್ಯಾವ್ದು ಹೇಳ್ತಾರಲ್ಲ ಸ್ಪಾಂಟೇನಿಯಸ್ ಓವರ್ಫ್ಲೋ ಅಂತ ಹೇಳಿ, ಆ ರೀತಿ ಇದಾಗ ಕೆಲಸ ಬರೆದ್ಬಿಡ್ತೀನಿ. ಏನೋ ನನಗ್ ಖುಷಿ ಕೊಡತ್ತೆ,
ಅದಕ್ಕೋಸ್ಕರ ಜನ ನಮ್ಮ ಬಂಧುಗಳು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಬಹುದು ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಂದು ಸಾಹಿತ್ಯ ಒಂದ್ ಎರಡು ಲೈನ್ ಹೇಳ್ಬಿಡ್ತೀನಿ ನೋಡಿ. ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸ್ಯ ಕಳಚಿದ ಈ ದಿವ್ಯೋತ್ಸವ. ಇದು ದಿವ್ಯೋತ್ಸವ, ಇದು ದೇಶ ಪ್ರೇಮಿಗಳ ಹೃದಯವ ಬೆಳಗುವ ಸ್ವಾತಂತ್ರ್ಯೋತ್ಸವ, ಆಶಾವಾದದಿ ಮುಂದಕ್ಕೆ ಸಾಗುವ ಈ ದಿವ್ಯೋತ್ಸವ ಅಂತ. ದೇಶ ಪ್ರೇಮಿಗಳ ಹೃದಯವ ಬೆಳಗುವ ಸ್ವಾತಂತ್ರ್ಯೋತ್ಸವ, ಆಶಾವಾದದಿ ಮುಂದಕ್ಕೆ ಸಾಗುವ ಈ ದಿವ್ಯೋತ್ಸವ. ಜಯಪ್ರಕಾಶ್ ಅವರೇ, ಸಾವಿರ ಸಾವಿರ ರಾಷ್ಟ್ರ ಭಕ್ತರ ನೆನೆವಂತ ಉತ್ಸವ, ಭಾವಭಕ್ತಿಯಲ್ಲಿ ಭರತ ಮಾತೆಗೆ ನಮಿಪ ನಿತ್ಯೋತ್ಸವ, ಧಮನಿ ಧಮನಿಯಲ್ಲಿ ದೇಶ ಪ್ರೇಮದ ಜಾಗೃತಿಯ ಉತ್ಸವ, ನಮನ ಸಲ್ಲಿಸುತ್ತ ತಾಯಿ ಭಾರತಿಗೆ ಶರಣೆಂಬ ಉತ್ಸವ. ಗಮ ಪ ನಿ ಸ ಗ ಮ ಗ ಸ ನಿ ಸ ಗ ಸ ನಿ ಪ ಮ ಗ ಗಮ ಪ ಮ ಪ ನಿ ಪ ನಿ ಸ. ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸೆ ಕಳಚಿದ ಈ ದಿವ್ಯೋತ್ಸವ, ಮಾತೆ ಭಾರತೀಯ ದಾಸೆ ಕಳಚಿದ ಈ ದಿವ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸ್ಯ ಕಳಚಿದ ಈ ದಿವ್ಯೋತ್ಸವ, ಈ ದಿವ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ದೇಶ ಪ್ರೇಮಿಗಳ ಹೃದಯವ ಬೆಳಗುವ ಸ್ವಾತಂತ್ರ್ಯೋತ್ಸವ, ಆಶಾವಾದದಿ ಮುಂದಕ್ಕೆ ಸಾಗು ಈ ದಿವ್ಯೋತ್ಸವ, ದೇಶ ಪ್ರೇಮಿಗಳ ಹೃದಯವ ಬೆಳಗುವ ಸ್ವಾತಂತ್ರ್ಯೋತ್ಸವ, ಆಶಾವಾದದಿ ಮುಂದಕ್ಕೆ ಸಾಗುವ ಈ ದಿವ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸ್ಯ ಕಳಚಿದ ಈ ದಿವ್ಯೋತ್ಸವ, ಸಾವಿರ ಸಾವಿರ ರಾಷ್ಟ್ರ ಭಕ್ತರ ನೆನೆವಂತ ಉತ್ಸವ, ಭಾವಭಕ್ತಿಯಲ್ಲಿ ಭಾರತ ಮಾತೆಗೆ ನಮಿಪ ನಿತ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಧಮನಿ ಧಮನಿಯಲ್ಲಿ ದೇಶ ಪ್ರೇಮದ ಜಾಗೃತಿಯ ಉತ್ಸವ, ಧಮನಿ ಧಮನಿಯಲ್ಲಿ ದೇಶ ಪ್ರೇಮದ ಜಾಗೃತಿಯ ಉತ್ಸವ, ನಮನ ಸಲ್ಲಿಸುತ್ತ ತಾಯಿ ಭಾರತಿಗೆ ಶರಣೆಂಬ ಉತ್ಸವ, ಶರಣೆಂಬ ಉತ್ಸವ, ಶರಣೆಂಬ ಉತ್ಸವ ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸ್ಯ ಕಳಚಿದ ಈ ದಿವ್ಯೋತ್ಸವ, ಈ ದಿವ್ಯೋತ್ಸವ ಧಮನಿ ಧಮನಿಯಲ್ಲಿ ದೇಶ ಪ್ರೇಮದ ಜಾಗೃತಿಯ ಉತ್ಸವ, ಧಮನಿ ಧಮನಿಯಲ್ಲಿ ದೇಶ ಪ್ರೇಮದ ಜಾಗೃತಿಯ ಉತ್ಸವ, ನಮನ ಸಲ್ಲಿಸುತ್ತ ತಾಯಿ ಭಾರತಿಗೆ ಶರಣೆಂಬ ಉತ್ಸವ, ಸ್ವಾತಂತ್ರ್ಯೋತ್ಸವ ಇಂದು ಸ್ವಾತಂತ್ರ್ಯೋತ್ಸವ, ಮಾತೆ ಭಾರತೀಯ ದಾಸ್ಯ ಕಳಚಿದ ಈ ದಿವ್ಯೋತ್ಸವ, ಈ ದಿವ್ಯೋತ್ಸವ, ಈ ದಿವ್ಯೋತ್ಸವ. ಹಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳಬೇಕು. ಇವತ್ತು ಸ್ವಾತಂತ್ರ್ಯೋತ್ಸವದ ದಿನ, ನೀವು ಅದಕ್ಕೆ ಸಂಬಂಧಪಟ್ಟ ಗೀತೆಯನ್ನೇ ರಚಿಸಿರೋದನ್ನ ಹಾಡ್ತಾ ಇದ್ದೀರಿ. ಸಾಲುಗಳು ಕೂಡ ತುಂಬಾ ಸೊಗಸಾಗಿತ್ತು, ಜೊತೆಗೆ ಗಾಯನ ಸುಶ್ರಾವ್ಯವಾಗಿತ್ತು, ನಮ್ಮಲ್ಲಿ ಆ ದೇಶಭಕ್ತಿಯನ್ನ ಮೂಡಿಸ್ತಾ ಇತ್ತು. ಎಲ್ಲರ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಕೋಟೆಯವರೇ, ನಾವು ಕೆಲವು ವರ್ಷಗಳ ಹಿಂದೆ ಬೆಂಗಳೂರು ದೂರದರ್ಶನದಲ್ಲಿ ಕನಕದಾಸರ ಜೀವನ ಚರಿತ್ರೆನ ಹೇಳ್ಕೊಳ್ತಾ ಅವರ ಹಾಡುಗಳನ್ನ ಹಾಡ್ಕೊಂಡು ಬಂದಿದ್ದು ನನ್ನ ಮರೆಯೋಕೆ ಆಗುದಿಲ್ಲ. ನೀವು ನೋಡಿದಾಗೆಲ್ಲ ನನಗೆ ನೆನಪಾಗ್ತಾ ಇರುತ್ತೆ. ಯೂಟ್ಯೂಬ್ ನಲ್ಲಿ ನನ್ನ ಮಾತು ಅವರ ಗಾಯನ ಈ ಒಂದು ಜುಗಲ್ ಬಂದಿ ನೋಡ್ಬೇಕು ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಹೋಗಿ
ಆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕನಕದಾಸರ ಬಗ್ಗೆ ಇರುವಂತಹ ಎರಡು ವಿಡಿಯೋಗಳಿದೆ, ಅದನ್ನ ಗಮನಿಸಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಸ್ನೇಹಿತರೆ. ನೀವು ಈ ಕಾಮೆಂಟ್ ಮಾಡೋದನ್ನ ಹೆಚ್ಚು ಅಭ್ಯಾಸ ಮಾಡ್ಕೋಬೇಕು, ಯಾಕೆಂದ್ರೆ ನಿಮ್ ಮನ್ಸಲ್ಲಿ ಏನೋ ಅನ್ಸ್ಬಿಡುತ್ತೆ ಹೇಗಿದೆ ಅಂತ, ಆದ್ರೆ ನಿಜವಾಗಿ ಹೇಗಿದೆ ಅಂತ ಗೊತ್ತಾಗೋದೆ ಯಾವಾಗ, ನೀವು ಮೆಸೇಜ್ ಮಾಡಿದಾಗ. ಈಗ ನಮಗೆ ಚಂಗಲ್ ರಾಯ್ ಅವರು ಅವ್ರ ಅಭಿಪ್ರಾಯ ಹೇಳಿದ್ರು, ಕಲಂದರ್ ಅವರು ಅವ್ರ ಅನಿಸಿಕೆ ಹೇಳಿದ್ರು, ಆಗ ನಮ್ಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಈಗ ಲೈವ್ ನೋಡ್ತಾ ಇರುವಂತವ್ರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದ್ರೆ ನಮಗೂ ಕೂಡ ಸಂತೋಷ ಆಗ್ತದೆ. ಇನ್ನು ಒಟ್ಟು ಎರಡು ಗೀತೆಗಳನ್ನ ನಮ್ಮ ಶಶಿಧರ್ ಕೋಟೆಯವರು ಪ್ರಸ್ತುತ ಪಡಿಸಲಿದ್ದಾರೆ. ಕೋಟೆಯವರೇ, ಈ ಸಂವಾದ, ಈ ಕನಕದಾಸ ಕಾರ್ಯಕ್ರಮ ನಾವು ನೀವು ಮಾಡಿದ್ದು ಒಂದು ನಂಬರ್ ಒನ್ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಆ ಒಂದು ಕಾರ್ಯಕ್ರಮದ ವಿಷಯ ಏನ್ ಅನ್ಸುತ್ತೆ ನಿಮಗೆ? ನನಗೆ ಇನ್ನೂ ಅದು ಹಸಿರಾಗಿ ಇದೆ ಮನಸ್ಸಲ್ಲಿ. ಆಮೇಲೆ ಸಾಕಷ್ಟು ಜನ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅದನ್ನ ಮೆಚ್ಚಿಕೊಂಡು ನನಗೆ ಎಷ್ಟೋ ಜನ ದೂರವಾಣಿ ಮುಖ್ಯ ನನಗೆ ಹೇಳಿದ್ದಾರೆ. ಸಂದರ್ಭ ನನಗೆ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಬಹುಶಃ ಭಗವಂತ ನಮ್ಮನ್ನ ಇಬ್ಬರನ್ನ ಸೇರಿಸಿದ್ದಾನೆ ಅನ್ಸುತ್ತೆ, ಯಾಕೆಂದ್ರೆ ನಮಗೆ ಮನೋಧರ್ಮ ಮ್ಯಾಚ್ ಆಗುತ್ತೆ. ಯಾವತ್ತು ಯಾವಾಗಲೂ ಎಲ್ರು ನಾವು ಹಚ್ಕೊಳ್ತೀವಿ, ಕೆಲವರು ನಮ್ಮ ಹೃದಯಕ್ಕೆ ಹತ್ತಿರ ಆಗ್ತಾರೆ. ಅದರಲ್ಲಿ ನೀವು ನನ್ನ ಹೃದಯದ ಬಂಧು ಅಂತ ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಯಾವತ್ತು ಹೇಳ್ತೇನೆ. ಆತ್ಮ ಬಂಧು ಅಂತ ಹೇಳಿದ್ರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಾವು ನೋಡಿ ಆ ದಿವಸ ಏನು ಹೆಚ್ಚು ಪ್ರಿಪೇರ್ ಮಾಡ್ಲೂ ಇಲ್ಲ, ಹೆಚ್ಚು ಸುಮ್ನೆ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ. ಈ ಹಾಡು ಈ ಹಾಡು ಈ ಹಾಡು ಇಷ್ಟೇ, ಅದೆಷ್ಟು ಚೆನ್ನಾಗಿ ಬಂತು ಅಂದ್ರೆ ನಾವೇ ನಮ್ಮ ಬೆಂತಟ್ಕೊಳ್ದಲ್ಲ, ಎಲ್ಲ ಜನ ಮೆಚ್ಚಿಕೊಂಡ್ರು. ಇವತ್ತು ಕೂಡ ನೋಡಿ ನಾವೇನು ಹೆಚ್ಚು ಪ್ರಿಪರೇಷನ್ ಮಾಡಿ ಮಾಡಿದೆ, ಏನೋ ನನಗೆ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ, ಸಂತೋಷ ಕೊಡ್ತಾ ಇದೆ. ಅದಕ್ಕೆ ನಮ್ಮ ಮನೋಧರ್ಮ ಮ್ಯಾಚ್ ಆಗುತ್ತೆ. ಯಾವತ್ತು ಆ ಮನೋಧರ್ಮ ಮ್ಯಾಚ್ ಆದಾಗ ಏನೋ ಒಂದು ಒಳ್ಳೇದು ಹುಟ್ಟಿಕೊಳ್ಳುತ್ತೆ ಅಂತ. ಅವತ್ತು ನನಗೆ ಇನ್ನೂ ನೆನಪಿದೆ, ಅದು ಬೇರೆ ನಮ್ ನಂಬರ್ ಕೊಟ್ಟಿದ್ರಲ್ಲ, ಇದಾದ್ಮೇಲೆ ನಮ್ಮ ಕಾರ್ಯಕ್ರಮ ಆದ್ಮೇಲೆ ಒಂದು ಉತ್ತರ ಕರ್ನಾಟಕ ನನಗೆ ಒಂದು ಫೋನ್ ಬಂದು, ನಿಮಗೂ ಅಷ್ಟೊಂದು ಎಷ್ಟೋ ಬಂದಿದೆ, ನನಗೆ ಬಂದು ಒಬ್ಬ ಹೇಳಿದ್ದು ನನಗೆ ಹಾಗಾಗಿ ಕಾರ್ಯಕ್ರಮ ಸಾರ್ಥಕ ಅಂತ ಅನ್ಸಿದಾಗ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ನಾನು ಹಾಡಿದ್ದೆ. ನೀವು ಅದಕ್ಕೆ ವಿವರಣೆ ಕೊಟ್ಟಿದ್ದೆ, ಎಂಥದೇ ಸಂದರ್ಭ ಬಂದ್ರು ಧೃತಿಗಿಡ್ಬೇಡಿ ಅಂತ. ಸರ್, ನಾನು ಹಿ ವಾಸ್ ಇನ್ ದ ಎಡ್ಜ್ ಆಫ್ ಕಮಿಟಿಂಗ್ ಸುಯಿಸೈಡ್. ಅದನ್ನ ಅದು ಬದಲಾಯಿಸಿಬಿಡ್ತು ಆ ಒಂದು ಹಾಡು. ಅಂದ್ರೆ ನಮ್ಮ ಶಕ್ತಿ ಅಲ್ಲದು, ಕನಕದಾಸರ ಶಕ್ತಿ, ಆ ಸಾಹಿತ್ಯದ ಶಕ್ತಿ ಅಂತ. ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ಧನ್ಯತೆ ನನ್ನದಾಗಿ. ಇವತ್ತು ಅಷ್ಟೇ ಸ್ವಾತಂತ್ರ್ಯೋತ್ಸವ ದಿವಸ ನಾವು ಎಲ್ರು ಈ ಬಂಧುಗಳ ಜೊತೆ ಒಂದು ಮತ್ತೇನಿದೆ ನಮ್ಮ ಸಂಸ್ಕೃತಿ, ಪ್ರೀತಿ, ಭಕ್ತಿ, ನೀತಿ ಇದನ್ನೆಲ್ಲ ಹಂಚಿಕೊಳ್ಳೋದು ಅಷ್ಟೇ ಅಲ್ವಾ? ಯಾರಿಗೆ ಕಷ್ಟ ಇರೋದಲ್ಲ ಹೇಳಿ, ಯಾರಿಗೆ ಕಷ್ಟ ಇರೋದಿಲ್ಲ. ಈಗಿನ ಕಷ್ಟದ್ದು ವಿ ಆರ್ ವೆರಿ ಟಫ್ ಟೈಮ್ ಎಲ್ರಿಗೂ, ಕಲಾವಿದರಿಗಂತೂ ವಿಪರೀತ ಕಷ್ಟ ಇದೆ ಈಗ. ಕೋಟೆಯವರೇ, ನನಗೆ ಅನ್ಸುತ್ತೆ ಈ ಸಂದರ್ಭ, ಈ COVID-19 ಸಂದರ್ಭದಲ್ಲೂ ಕೂಡ ಆ ತಲ್ಲಣಿಸದಿರೋ ಕಂಡಿಯ ಒಂದ್ ಎರಡು ಸಾಲು ನಿಮ್ಮಿಂದ ಬಂದ್ಬಿಡ್ಲಿ ಅಂತ. ಯಾಕಂದ್ರೆ ಇನ್ ಎರಡು ಹಾಡು ಕಾಯ್ತಾ ಇದೆ. ಆದ್ರೆ ಒಂದು ಕನಕದಾಸರನ್ನ ಸ್ಮರಿಸ್ಕೊಂಡ್ವಿ, ಎರಡನೇದು ಈಗ ಏನಾಗ್ತದೆ, ಎಲ್ಲರ ಮನಸ್ಸಿನಲ್ಲಿ ಏನೋ ಒಂದು ತಳಮಳ, ಏನೋ ಒಂದು ಆತಂಕ, ಏನೋ ಒಂದು ದುಗುಡ, ಇದನ್ನ ನಮ್ ಕನಕದಾಸರು ಆಗ್ಲೇ ಹೋಗ್ಲಾಡಿಸಿದ್ದಾರೆ. ಈಗ ಒಂದೆರಡು ಸಾಲನ್ನ ಕೇಳ್ಬಿಡೋಣ ಅಂತ. ಯಾಕೆಂದ್ರೆ ಖಂಡಿತ ನಿಮ್ಮ ಧ್ವನಿಲಿ ಚೆನ್ನಾಗಿ ಬರುತ್ತ ಹಾಡು. ಇಲ್ಲ, ನನಗೆ ಇಷ್ಟ ಅದು, ನನಗೆ ಇಷ್ಟ. ಪಲ್ಲ ಪಲ್ಲ ಆಡ್ಬಿಡ್ತೀನಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಂದ್ರೆ ಈ ಮನಸ್ಸು ಅನ್ನೋದನ್ನ ನಾವು ನಮ್ಮ ಹಿಡಿತಕ್ಕೆ ತೆಗೆದುಕೊಂಡಾಗ ಖಂಡಿತವಾಗಿ ಆ ಒಂದು ನೆಮ್ಮದಿಯನ್ನ ಅರಸೋದಕ್ಕೆ, ನೆಮ್ಮದಿಯನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ನಾವು ಇಲ್ಲಿ ಭಾವಿಸ್ಬೋದು. ತುಂಬಾ ಚೆನ್ನಾಗಿ ತಾವು ಹಾಡಿದ್ರಿ. ನಮ್ ಜೊತೆ ಶ್ರೀವತ್ಸ ಶಾಂಡಿಲ್ಯ ಅಂತ ಇದ್ದಾರೆ, ಅವರು ಫ್ಯಾಂಟಾಸ್ಟಿಕ್ ಅಂತ ಮೆಸೇಜ್ ಹಾಕಿದ್ದಾರೆ. ಧನ್ಯವಾದ ಸರ್. ಅಮಿತ್ ವಾತಾರ್ಕರ್ ಸ್ವಾಗತ.
ಕಲಂದರ್ ಅವರು ಕೈ ಮುಗಿವೆ ನಿಮಗೆ ಅಂತ ಹಾಕಿದ್ದಾರೆ. ಶರಣು ಶರಣು ಅವರು ಕೂಡ ಕೈ ಮುಗಿದ್ ಬಿಡೋಣ, ಇಬ್ರು ಕೂಡ ಎಲ್ಲರಿಗೂ ಕೈ ಮುಗಿದ್ ಬಿಡೋಣ ಆನಂದದಲ್ಲಿ ಪ್ರೀತಿಯಿಂದ. ಖಂಡಿತವಾಗಿ ಇಬ್ರು ಕೈ ಮುಗಿತಾ ಇದ್ದೀವಿ. ಈಗ ನಾನು ಒಂದು ಮಾತನ್ನ ಎಲ್ಲಾ ಕಡೆ ಕೇಳ್ತಾ ಇರ್ತೇನೆ, ಊಟ ಮಾಡ್ಬೇಕಾದ್ರೆ ನಮ್ ದೇಶದ ರೈತನ್ ನೆನ್ಸ್ಕೋಬೇಕು, ಮಲ್ಕೋಬೇಕಾರೆ ಇಷ್ಟ ಚೆನ್ನಾಗಿ ನಿದ್ದೆ ಮಾಡ್ಬೇಕಾದ್ರೆ ನಮ್ಮ ಯೋಧನ್ನ ನೆನ್ಸ್ಕೋಬೇಕು, ಗಡಿಗಳನ್ನ ಕಾಯ್ತಾರೆ ಅಂತ. ಈ ಯೋಧ ಒಂದ್ ರೀತಿ ಆ ಇಡೀ ತನ್ನ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಲ್ವಾ? ಯೋಧರ ಬಗ್ಗೆ ಏನು ಅಂತ ಹೇಳಿ ಜೆ ಪಿ ಅವರೇ, ನಾನು ಹೇಳೋದು ನೀವೀಗ ಕರೆಕ್ಟ್ ಆಗಿ ಹೇಳಿದ್ರಿ, ಪರ್ಫೆಕ್ಟ್ ಆಗಿ ಹೇಳಿದ್ರೆ. ಇವತ್ತು ನಾವೀಗ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಬಹಳ ಮುಖ್ಯ ಕಾರಣ ಅಲ್ವಾ? ಹೌದು. ಹಗಲಿರುಳೆನ್ನದೆ ಬಿಸಿಲು ಮಳೆ ಬಿರುಗಾಳಿಗೆ ಅಳುಕದೆ ನಮ್ಮನ್ನ ಕಾಯುವಂತ ಯೋಧರು. ನಾವ್ ಎಷ್ಟೋ ಸಲ ಅನ್ಕೊಳ್ತೇವೆ ನಾವು, ಓಹೋ ಹೋಹೋ ಇದು ಇಷ್ಟೆಲ್ಲ ಎಷ್ಟೋ ಸಲ ಕೆಲವು ಸಲ ಅನ್ಕೊಳ್ವ ಯೋಧರಿಗೆ ಸ್ವಲ್ಪ ಓವರ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರಂತ ಯಾರು ಕೇಳಿದ್ರೆ ಹೇಳಿದ್ ನಾನು. ಅವರಿಂದಾಗಿ ನಾವಿರೋದು, ಹೌದು ಅವರಿಂದಾಗಿ ನಾವ್. ಹಾಗಾಗಿ ಸಲ್ಯೂಟ್, ನಾವು ನಮ್ಮ ಹೃದಯದಿಂದ ಸಲ್ಯೂಟ್ ಹೊಡೆಯೋಣ ಆ ಯೋಧರಿಗೆಲ್ಲರಿಗೂ. ಸಲಾಂ 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 ಎಷ್ಟು ನಾವು ಸಲ್ಯೂಟ್ ಹೊಡೆದ್ರು ಕಮ್ಮಿನೆ, ಯಾಕಂದ್ರೆ ಅವರಿಂದಾಗಿ ನಾವಿರೋದು. ಮತ್ತೆ ನಮ್ಗೆ ಇಲ್ಲಿ ಕೂತು ನಮ್ಗೆ ಅಟ್ಲೀಸ್ಟ್ ನಾವು ಏನೋ ಒಂದು ಊಟ ಮಾಡ್ತೀವಿ, ಅದು ಮಾಡ್ತೀವಿ, ಏನೋ ದೈನಂದಿನ ಚಟುವಟಿಕೆ ಸ್ವಲ್ಪ ಮಾಡ್ತಾರೆ. ಎಷ್ಟು ಕಷ್ಟ ಸರ್ ಅವರ ಬದುಕು, ಎಷ್ಟು ಕಷ್ಟ. ಆ ಫ್ಯಾಮಿಲಿಗೆ ಹೇಗಾಗ್ಬೇಕು, ಅವ್ರು ನಂಬಿಕೊಂಡಿರೋ ಫ್ಯಾಮಿಲಿಗೆ ಹೇಗಾಗ್ಬೇಕು ಸರ್. ಹೋದವನು ಬರ್ತಾನೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಅಲ್ವಾ? ಜೀವದ ಹಂಗನ್ನ ತೊರೆದು ನಮ್ಮ ಭಾರತ ಮಾತೆಯ ರಕ್ಷಣೆಗೆ ಹೋರಾಡ್ತಾ ಇರುವಂತ ಯೋಧರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೆ, ವರ್ಣಿಸೋದಕ್ ಸಾಧ್ಯ ಇಲ್ಲ. ಆದ್ರೆ ವರ್ಣಿಸೋ ಪ್ರಯತ್ನವನ್ನ ಪದಗಳಲ್ಲಿ ಮಾಡಿದ್ದೀನಿ ಖಂಡಿತ. ಅದು ನೀವೇ ಬರೆದಿರುವಂತಹ ಆ ಎರಡು ಸಾಲನ್ನ ನಾನು ಹೇಳ್ತೇನೆ. ಯೋಧರಿಗೆ ನಮನ, ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಸರ್. ನಿಮ್ಮ ಮತ್ತೆ ಕೇಳ್ತಾ ಇರೋಣ ಅನ್ಸ್ತಾ ಇದೆ ನನಗೆ. ನಾನು ಮಾತಾಡ್ತಾ ಇರ್ತೀನಿ, ನೀವು ಹಾಡ್ತಾ ಇರಿ. ಹಾಡು ಈಗ ಯೋಧರ ಹಾಡು ನಿಮ್ಮದೇ ಬರ್ತಾ ಇದೆ. ಖಂಡಿತ ಸರ್, ಖಂಡಿತ. ಸಲ್ಯೂಟ್ ಟು ಸೋಲ್ಜರ್ಸ್ ಅಂತ ಚೆಂಗಲ್ರಾಯ ಅವರು ಮೆಸೇಜ್ ಹಾಕಿದ್ರು. ಖಂಡಿತ ಸರ್, ಬೇಕು ಬೇಕು ಸರ್, ಅದು ಬೇಕು ಸರ್. ಹೌದು, ಇದು ದರ್ಬಾರಿ ಕನ್ನಡ ರಾಗ ಅಂತ ಹೇಳ್ತಾರೆ. ಸಂಗೀತದ ಐಡಿಯಾ ಇದೆ ನಿಮಗೆ, ಅದಕ್ಕೆ ತುಂಬಾ ಒಳ್ಳೆಯ ಒಂದು ರಾಗ ಅದು. ಈ ಎಲ್ಲ ರಾಗಗಳು ಚಂದ, ಕೆಲವು ರಾಗಗಳು ನಮ್ಮನ್ನು ಬಹಳ ಹಿಡಿದಿರುತ್ತೆ, ಅದರಲ್ಲಿ ಒನ್ ಆಫ್ ಸಚ್ ರಾಗ ಇದು. ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ. ಈಶ ದರ್ಪಣೆ ನಿಮ್ಮ ಕಾಯಕವು ನಮ್ಮ ಕೋಟಿ ನಮನ. ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ. ಈಶ ದರ್ಪಣೆ ನಿಮ್ಮ ಕಾಯಕವು ನಮ್ಮ ಕೋಟಿ ನಮನ. ನಮ್ಮ ಕೋಟಿ ನಮನ, ನಮ್ಮ ಕೋಟಿ ನಮನ. ತಾಯಿ ಭಾರತೀಯ ಸೇವೆಯಲ್ಲಿ ಧನ್ಯತೆ ಕಾಣುವಿರಿ. ನ್ಯಾಯ ನೀತಿಯಲ್ಲಿ ಯುದ್ಧ ಧರ್ಮದಲ್ಲಿ ಮುಂದಕ್ಕೆ ಸಾಗುವಿರಿ. ತಾಯಿ ಭಾರತೀಯ ಸೇವೆಯಲ್ಲಿ ಧನ್ಯತೆ ಕಾಣುವಿರಿ, ಧನ್ಯತೆ ಕಾಣುವಿರಿ. ನ್ಯಾಯ ನೀತಿಯಲ್ಲಿ ಯುದ್ಧ ಧರ್ಮದಲ್ಲಿ ಮುಂದಕ್ಕೆ ಸಾಗುವಿರಿ. ಈ ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ. ಈಶ ಗರ್ಪಣೆ ನಿಮ್ಮ ಕಾಯಕವು ನಮ್ಮ ಕೋಟಿ ನಮನ. ಹಗಲಿರುಳೆನ್ನದೆ ದೇಶಕ್ಕೆ ದುಡಿಯುತ್ತ ನಮ್ಮನ್ನು ಕಾಯುವಿರಿ. ಹಗಲಿರುಳೆನ್ನದೆ ದೇಶಕ್ಕೆ ದುಡಿಯುತ್ತ ನಮ್ಮನ್ನು ಕಾಯುವಿರಿ. ಜಗದಲ್ಲಿ ಭಾರತ ಮೆರೆಯುವಂದದಿ ರಕ್ಷಣೆಗೈಯುವಿರಿ. ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ. ಈಶ ಗರ್ಪಣೆ ನಿಮ್ಮ ಕಾಯಕವು ನಮ್ಮ ಕೋಟಿ ನಮನ. ಬಿಸಿಲು ಮಳೆಗೆ ಬಿರುಗಾಳಿಗೆ ಅಳುಕದೆ ವಿಜಯಿಗಳಾಗುವಿರಿ, ವಿಜಯಿಗಳಾಗುವಿರಿ. ವಸುದೆಯಲ್ಲಿ ಸಾರ್ಥಕ್ಯ ಕಾಣುತ್ತ ಅಮರರು ನೀವಾಗುವಿರಿ. ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ.
ಈಶ ದರ್ಪಣೆ ನಿಮ್ಮ ಕಾಯಕವು ನಮ್ಮ ಕೋಟಿ ನಮನ. ನಿಮ್ಮ ತ್ಯಾಗ ಬಲಿದಾನದ ಮಹಿಮೆಯ ಬಣ್ಣಿಸಲು ಸಾಧ್ಯವೇ, ಬಣ್ಣಿಸಲು ಸಾಧ್ಯವೇ, ನಿಮ್ಮ ತ್ಯಾಗ ಬಲಿದಾನದ ಮಹಿಮೆಯ ಬಣ್ಣಿಸಲು ಸಾಧ್ಯವೇ. ಎಮ್ಮ ಬಾಳಿನಲ್ಲಿ ನಿಮ್ಮ ಋಣವನು ತೀರಿಸಲು ಸಾಧ್ಯವೇ. ದೇಶವ ಕಾಯುವ ಯೋಧರೆ ನಿಮಗೆ ನಮ್ಮ ಕೋಟಿ ನಮನ. ಈಶ ದರ್ಪಣೆ ನಿಮ್ಮ ಕಾಯಕವು ನಮ್ಮ ಕೋಟಿ ನಮನ. ಯೋಧರಿಗೂ ನಮನ, ನಿಮಗೂ ಕೂಡ ನಮನ. ಸೊಗಸಾಗಿ ನೀವು ಪ್ರಸ್ತುತ ಪಡಿಸ್ತಾ ಇದ್ದೀರಿ. ನಮ್ ಚಂಗಲ್ ರಾಯರು ಮತ್ತೊಂದು ಮೆಸೇಜ್ ಹಾಕಿದ್ರು, ವೆರಿ ಎಮೋಷನಲ್ ಸಾಂಗ್ ಟುವರ್ಡ್ ಸೋಲ್ಜರ್ಸ್, ಸೆಲ್ಫ್ಲೆಸ್ ಸ್ಯಾಕ್ರಿಫೈಸ್ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಆ ಸೆಲ್ಫ್ಲೆಸ್ ಸ್ಯಾಕ್ರಿಫೈಸ್ಗೋಸ್ಕರ ನಮ್ಮ ಒಂದು ಸಲ್ಯೂಟ್ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಸೈನಿಕನಷ್ಟೇ ಅಲ್ಲ, ಭಾರತದಲ್ಲಿ ಇರುವ ಪ್ರತಿಯೊಬ್ಬ ಪ್ರಜೆಯ ಪಾತ್ರವು ಮುಖ್ಯ. ನಮ್ಮ ನಮ್ಮ ಕಾಯಕವನ್ನ ಬಸವಣ್ಣವರು ಹೇಳಿದಾಗೆ ಕಾಯಕವೇ ಕೈಲಾಸ ಅಂತ ಭಾವಿಸಿ ತಮ್ಮ ಒಂದು ಬದುಕನ್ನ ಕಟ್ಟಿಕೊಂಡು ಮತ್ತೊಬ್ಬರಿಗೆ ತೊಂದರೆ ಆಗದಂತೆ ಬದುಕಿದರೆ ಈ ಒಂದು ಸ್ವಾತಂತ್ರ್ಯದ ನಿಜವಾದ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಆತ್ಮೀರೆ, ಈ ಮಾತು ಅನ್ನುವಂಥದ್ದು ಒಂದು ಕೌಶಲ್ಯ. ಮಾತಿನಿಂದ ಶ್ರೀಮಂತಿಕೆ, ಸ್ಪೀಕ್ ಅಂಡ್ ಎನ್ರಿಚ್. ಆಗಸ್ಟ್ 16ನೇ ತಾರೀಕು ಒಂದು ಶಿಬಿರವನ್ನ ಮಾಡ್ತಾ ಇದ್ದೇವೆ. ನಿಮಗೆ ಈ ಶಿಬಿರದ ಬಗ್ಗೆ ಮಾಹಿತಿಯನ್ನ ಪಡೆಯಬೇಕು ಅಂದ್ರೆ 9341259267 ಈ ದೂರವಾಣಿ ಸಂಖ್ಯೆಗೆ ತಾವು ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡೆಯಿರಿ. ನಾಳೆ 3.5 ಗಂಟೆಗಳ ಕಾಲ ನಡೆಯುವಂತಹ ಆ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗಿ ನಿಮ್ಮ ಬದುಕನ್ನ ರೂಪಿಸಿಕೊಳ್ಳೋದಕ್ಕೆ ಮಾತನ್ನು ಕೂಡ ಒಂದು ವೇದಿಕೆಯನ್ನಾಗಿ ಹೇಗೆ ಮಾಡಿಕೊಂಡು ವೇದಿಕೆಯನ್ನೇ ನಿರ್ಮಾಣ ಮಾಡಿಕೊಳ್ಳಬಹುದು ಅಂತ ತಿಳಿಸ್ತೇವೆ. ನಮ್ಮ ಶಶಿಧರ್ ಕೋಟೆಯವರು ನಮ್ಮ 4-5 ಶಿಬಿರಗಳಿಗೂ ಕೂಡ ಬಂದಿದ್ದಾರೆ. ಶಶಿಧರ್ ಕೋಟೆ, ತರಬೇತಿ ಯಾಕೆ ಬೇಕು ಅಂತೀರಿ ಶಶಿಧರ್ ಕೋಟೆ? ಯಾವತ್ತೂ ಅಷ್ಟೇ, ಪರಿಣಿತರಿಂದ ನಮಗಿಂತ ಹೆಚ್ಚು ತಿಳಿದವರಿಂದ, ಅದು ಈವನ್ ಒಂದು ನಾಲೆಜ್ ಅನ್ನ ಮಗುವಿಂದ ಕೂಡ ಪಡ್ಕೊಳ್ಬಹುದು, ಅದು ವಿಷಯ ಬೇರೆ. ಆದ್ರೆ ಸಾಧಕರಿಂದ ಎಷ್ಟೋ ವಿಷಯಗಳನ್ನ ನಾವು ತಿಳಿಬಹುದು. ಈಗ ಜಯಪ್ರಕಾಶ್ ನಾಗ್ತಿ ಅವರು ಹಳ್ಳಿಯವರು ಒಬ್ಬ ಸಾಧಕ. ನೀವು ನನ್ನ ಮಿತ್ರ ಆಗಿರ್ಬೋದು, ನೀವು ನನ್ನ ಆತ್ಮೀಯರಾಗಿರ್ಬೋದು, ಆದ್ರೆ ನೀವು ಒಬ್ಬ ಬಹುಮುಖ ಪ್ರತಿಭೆಯ ಅನನ್ಯ ಸಾಧಕ ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಹಾಗಾಗಿ ಅದು ಪ್ರತಿ ಸಲ ಹೇಳ್ತೀನಿ ನಾನು, ಜೆಪಿ ಅಭಿಮಾನಿ ಬಳಗದಲ್ಲಿ ನಾನು ಯಾವತ್ತೂ ಆಜೀವ ಸದಸ್ಯಪ್ಪ ಅಂತ ಹೇಳ್ತೇನೆ. ಹಾಗಾಗಿ ಯಾವತ್ತೂ ನಮಗೆ ತರಬೇತಿ ಬೇಕೇ ಬೇಕು. ಯಾಕಂದ್ರೆ ಈಗ ಸಂಗೀತ ಉದಾಹರಣೆಗೆ, ನಾವು ಕೇಳಿ ಕಲಿಯೋದು ಬೇರೆ, ಎಷ್ಟೋ ವಿಷಯ ಕೇಳಿ ಕಲಿಬಹುದು, ಹಾಡನ್ನು ಕೇಳ್ಬೋದು ಕಲಿಬಹುದು, ಗುರುಮುಖೇನ ಬಂದಾಗ ಅದರ ಡೆಪ್ತೆ ಬೇರೆ. ಯಾವತ್ತು ಗುರುಗಳಿಂದ ಶಾಸ್ತ್ರೀಯವಾಗಿ ಅಥವಾ ಸುಗಮ ಸಂಗೀತ ಇರ್ಬೋದು, ಯಾವುದೇ ಇರ್ಬೋದು, ಪರ್ಸನಲ್ ಅಟೆನ್ಷನ್ ಸಿಗುತ್ತೆ, ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ ನಿಮಗೆ. ಅಲ್ಲಿ ನಿಮಗೆ ಅಂತ ವಿಷಯಗಳನ್ನ ತಿಳಿದುಕೊಳ್ಳುವಂತ ಅವಕಾಶ ಇದೆ. ಆಗ ಅದರ ವೆಯ್ಟ್ ಬೇರೆ ಆಗಿ ಅದು ನಮ್ಮ ಬದುಕಿಗೆ ಹೊಸ ದಿಕ್ಕನ್ನೇ ಕೊಡ್ತದೆ. ನಾವು ಎಲ್ಲ ನಾಲೆಜ್ ಅನ್ನ ಎಲ್ಲ ಕಡೆಯಿಂದ ಪಡೆದುಕೊಳ್ಳೋಣ, ಆದ್ರೆ ಸಾಧಕರಿಂದ ನಾವು ನೇರವಾಗಿ ನಮಗೆ ಸಿಕ್ಕಿದ್ರೆ, ತರಬೇತಿಯನ್ನು ಪಡೆದ್ರೆ ನಾವು, ಅದು ತುಂಬಾ ಗಟ್ಟಿಯಾಗಿರ್ತದೆ ಮತ್ತು ಹೆಚ್ಚು ಕಾಲ ಉಳಿತದೆ, ಯಾವುದೇ ಕ್ಷೇತ್ರ ಇರ್ಬೋದು. ಈಗ ನಿಮ್ದು ಮಾತು, ನಿಮ್ ಮಾತಂದ್ರೆ ಮಾತು ಹೇಗಾಡುವ ಜಯಪ್ರಕಾಶ್ ಅವ್ರು ಮಾತಾಡ್ತಾರಲ್ಲ ನೋಡಿ, ಆ ನಿರೂಪಣೆ ಅಂದ್ರೆ ಹೇಗಿರ್ಬೇಕು ನೋಡಿ, ಅದ್ ನೋಡಿ ಅಲ್ಲಿ ಎಷ್ಟು ಸ್ಪಾಂಟೇನಿಯಸ್ ಆಗಿ ಎಷ್ಟು ನಮ್ಗೆ ಒಂದ್ ರೀತಿ ಜೇಸುದಾಸ್ ತರ ಕಾಣಿಸ್ತಾ ಇರ್ತೀರಿ. ಅಯ್ಯೋ, ಅವರ ಧ್ವನಿಯ ಒಂದು ರೂಪವನ್ನು ನಮ್ಗೆ ಕಾಣಿಸ್ತಾ ಇರುತ್ತೆ. ನೀವು ಕೆಲವು ದೂರದರ್ಶನದಲ್ಲಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀರಿ, ಅಷ್ಟೇ ಅಲ್ಲ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ದಂಗೆ ಇದ್ದಕ್ಕಿದ್ದಂಗೆ ಕಾಣಿಸ್ಕೊಂಡ್ಬಿಡ್ತೀರಾ. ಯಾವ್ದು ಸೀರಿಯಲ್ ಅಲ್ಲಿ ಬೇರೆ ಬೇರೆ ಪಾತ್ರದಲ್ಲೆಲ್ಲ ಅಂದ್ರೆ ಏನ್ ನೀವು ಒಂದ್ ರೀತಿ ಸಕಲಕಲ ಅವೆಲ್ಲ ಬಂದಂತ? ನನಗೇನಂದ್ರೆ ಒಂದು ಹುಚ್ಚ ಅಷ್ಟೇ. ಏನ್ ಗೊತ್ತಾ, ನನಗೆ ಸಂಗೀತ ನನ್ನ ವೃತ್ತಿ ಮತ್ತು ನನ್ನ ಬದುಕು, ನನಗೆ ಎಲ್ಲವೂ ಸಂಗೀತ ಅಂತ. ನನಗೆ ನಟನೆ ಕೂಡ ತುಂಬಾ ಗೌರವಿಸುವಂತ ಒಂದು ಕ್ಷೇತ್ರ ಅದು. ಹಾಗಾಗಿ ಅದರಲ್ಲಿ ನಾನು ನೀವು ತರಬೇತಿ ಅಂತ ಹೇಳಿದ್ರಲ್ಲ, ಎಷ್ಟೋ ಒಳ್ಳೆ ಡೈರೆಕ್ಟರ್ಸ್ ಹತ್ರ, ಒಳ್ಳೆ ಆಕ್ಟರ್ಸ್ ಹತ್ರ ನಾನು ಸ್ವಲ್ಪ ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ನಾನು ಮೊದ್ಲಿಂದಲೂ ಸ್ವಲ್ಪ ನಾನು ಸ್ಟೇಜ್ ಆರ್ಟಿಸ್ಟ್, ನಾನು ನಾಟಕ ಯಕ್ಷಗಾನ ಎಲ್ಲ ಮಾಡ್ಕೊಂಡು ಬಂದವರು. ಹಾಗೆ ಅನಿರೀಕ್ಷಿತವಾಗಿ ನನಗೆ ಅವಕಾಶ ಸಿಕ್ತು ಬೆಂಗಳೂರಲ್ಲಿ, ಅದಕ್ಕೆ ಸೇರ್ಕೊಂಡೆ ಅಷ್ಟೇ. ಹಾಗಾಗಿ ಮಾತಾಡೋದು ನನಗೆ ನನ್ನ ಮೊದ್ಲಿಂದಲೂ ಅಷ್ಟೇ, ನನಗೆ ಒಳ್ಳೆ ನನಗೆ ನಾನು ಸಹಜವಾಗಿರ್ತೀನಿ. ನಾನೊಬ್ಬ
ನಿಜವಾಗಿ ಹೇಳ್ತೀನಿ ನಾನು, ನನಗೆ ಯಾವುದೇ ಭ್ರಮೆಗಳಿಲ್ಲ ಜಿ ಎಫ್ ಕೃಷ್ಣ, ನನಗೇನು ದೊಡ್ಡ ಒಂದು ನಾಲೆಜ್ ಇಲ್ಲ ಎಂಥದೂ ಇಲ್ಲ, ಪ್ರೀತಿಸ್ತೀನಿ ಸರ್ ಜನ, ಅದನ್ನ ಹಂಚಿಕೊಳ್ತೀನಿ ಅಷ್ಟೇ, ನನಗೆ ಮನಸ್ಸಿಗೆ ಅನಿಸಿದನ್ನ ಹೇಳ್ತೀನಿ ಅಷ್ಟೇ. ಐ ಆಮ್ ವೆರಿ ಫ್ರಾಂಕ್. ಬದುಕಿನಲ್ಲಿ ಅಗತ್ಯ ಇರೋದೇ ಅದು, ಖಂಡಿತವಾಗಿ ಅದು ಸತ್ಯ. ನಮ್ಮ ದಾದಾಪೀರ್ ಹೇಳ್ತಾ ಇದ್ದಾರೆ, ರೆಸ್ಪೆಕ್ಟೆಡ್ ಶಶಿಧರ್ ಕೋಟೇಶ್ ಸರ್, ಮ್ಯೂಸಿಕ್ ಹ್ಯಾಸ್ ಪವರ್ ಟು ಯುನೈಟ್, ರಿಯೂನಿಯನ್ ಟು ಡಿಸಾರ್ಟನ್ಡ್ ಪೀಪಲ್ ಇನ್ ಅವರ್ ಕಂಟ್ರಿ. ಜೈ ಹಿಂದ್ ಅಂತ. ಜೈ ಹಿಂದ್ ಪೀರ್ ಭಾಯಿ, ಪೀರ್ ಭಾಯಿ ಜೈ ಹಿಂದ್. ಫಸ್ಟ್ ಕ್ಲಾಸ್ ಹೇಳಿದ್ರು. ಜೊತೆಗೆ ನನ್ಗೆ ದುಬೈಯಿಂದ ನನ್ನ ಕ್ಲಾಸ್ಮೇಟ್ ಒಬ್ಬಾಕೆ ಕೂಡ ವಾಚ್ ಮಾಡ್ತಾ ಇದ್ದಾರೆ, ಶೋಭಾ ಅಂತ ಅವ್ರ ಹೆಸರು, ಗ್ಲಾಡಿಸ್ ಲತಾ ಅಂತ ಎಂಟರ್ ಆಗಿದ್ದಾರೆ. ಅವರು ಕೂಡ ನನ್ನ ಫೇಸ್ಬುಕ್ ಲೈವ್ ರೆಗ್ಯುಲರ್ ಆಗಿ ಕೋವಿಡ್ ಟೈಮಲ್ಲಿ ಮಾಡಿದಾಗ ಕನೆಕ್ಟ್ ಆಗ್ತಾ ಇದ್ರು. ದಾದಾಪೀರ್ ಮುಂದುವರಿಸ್ತಾರೆ, ಗುರುಗಳಿದ್ದರೆ ಅರ್ಜುನನ ರೀತಿ ಬಿಲ್ಲು ವಿದ್ಯೆಯಲ್ಲಿ ಮೂರು ಲೋಕದ ಗಂಡ ನಾಗುತ್ತಾನೆ, ಯುದ್ಧವನ್ನು ಗೆಲ್ಲುತ್ತಾನೆ ಅಲ್ವಾ ಸರ್ ಅಂತ ಹೇಳ್ತಾ ಇದಾರೆ. ಹೌದು ಸರ್, ಸತ್ಯ ಸತ್ಯ ಹೇಳ್ತಾ ಇದೀವಿ. ಚೆಂಗಲ್ರಾಯರು, ಥ್ಯಾಂಕ್ಸ್ ಟು ಕೋಟೇಶ್ ಸರ್ ಅಂಡ್ ಜೆ ಪಿ ಸರ್ ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ ಟು ಹಿಯರ್ ದ ಎಕ್ಸಲೆಂಟ್ ಫ್ರೀಡಮ್ ಸಾಂಗ್ಸ್ ಟುಡೇ ಈವಿನಿಂಗ್ ಅಂತ. ಓಕೆ, ಸೊ ನಮ್ಮ ದುಬೈ ಮಿತ್ರಿಗೂ ಕೂಡ ಅವರು ನೈಸ್ ಟು ಬಿ ಬ್ಯಾಕ್ ಹಿಯರ್ ಅಂತ ಹೇಳಿದ್ದಾರೆ. ಆಗಾಗ ಬರ್ತಾ ಇರ್ತೀನಿ, ಶುಕ್ರವಾರ ಕೂಡ ನಾನು ಫೇಸ್ಬುಕ್ ಲೈವ್ ಅಲ್ಲಿ ಇರ್ತೇನೆ, ಬೇರೆ ಬೇರೆ ವಿಷಯವನ್ನ ಮಾತಾಡ್ತಾ ಇರ್ತೇನೆ ಅನ್ನೋದನ್ನ ತಿಳಿಸ್ತಾ. ಅವ್ರ ನಾಲ್ಕು ಗೀತೆಗೆ ಒಪ್ಸಿ ಇವತ್ತು ಕರ್ಕೊಂಡು ಬಂದಿದ್ದೇನೆ ಶಶಿಧರ್ ಕೋಟೆ ಅವ್ರನ್ನ. ಅದ್ರಲ್ಲಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಕೊಸರು ಅಂದ್ಬಿಟ್ಟು ತಲೆ ಖಂಡ್ಯ ವೆಲ್ಕಮ್ ಸರ್. ಓಕೆ, ನಾವು ಅಂದ್ರೆ ಕೊನೆಯ ಗೀತೆಯಾಗಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯನ್ನ ಆರಿಸ್ಕೊಂಡಿದ್ದೇವೆ. ನನಗೇನೊಂದು ಸಂತೋಷ ಅಂದ್ರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರನ್ನು ಒಳಗೊಂಡಂತೆ ಸಾಶಿ ಮರುಳಯ್ಯ, ದೊಡ್ಡ ದೊಡ್ಡ ಕವಿಗಳು, ಸ್ವಾತಂತ್ರ್ಯ ಹೋರಾಟಗಾರರನ್ನ ದೂರದರ್ಶನಕ್ಕೆ ಸಂದರ್ಶನ ಮಾಡಿದಂತಹ ಒಂದು ಸುಯೋಗ ನನ್ನದಾಗಿತ್ತು ಸರ್. ಅವರ ಒಂದು ಸಾಲುಗಳನ್ನ ಹಾಡ್ತಾರೆ, ಹಾಡಿದ ಮೇಲೆ ಕೊಂಚ ಮಾತಾಡಿ ನಮ್ಮ ಮಾತುಗಳನ್ನ ಮುಕ್ತಾಯ ಮಾಡೋಣ. ನಮ್ಮ ಜೊತೆ ಸಂಪರ್ಕದಲ್ಲಿರಿ. ಶಶಿಧರ್ ಕೋಟೆ ಅವರ ಗಾಯನ ಬೇಕಂದ್ರೂ ಕೂಡ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಅವ್ರ ನಂಬರ್ ನಾನು ತಲುಪಿಸ್ತೇನೆ. ಅವ್ರನ್ನ ಕೇಳಿದ್ರು ನನ್ನ ನಂಬರ್ ಕೊಡ್ತಾರೆ, ಒಬ್ರಿಗೊಬ್ರು ಪೂರಕವಾಗಿ ಸಂಪರ್ಕ ಮಾಡಬಹುದು. ಜೊತೆಗೆ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಹೆಸರು ಟೈಪ್ ಮಾಡಿದ್ರೆ ಗೂಗಲ್ ನಲ್ಲಿ ನಿಮ್ಗೆ ಅನೇಕ ವಿಷಯಗಳು ತಿಳಿಯುತ್ತೆ. ಜೊತೆಗೆ ನಮ್ಮ ಯೂಟ್ಯೂಬ್ನ ಬಹುತೇಕ ವಿಡಿಯೋಗಳಲ್ಲಿ ನಮ್ಮ ಕಚೇರಿಯ ಸಂಪರ್ಕ ಸಂಖ್ಯೆಯನ್ನ ನಾವು ನಮೂದಿಸಿರ್ತೇವೆ. ನಾಳೆ ವರ್ಕ್ಶಾಪ್ಗೆ ಹೆಚ್ಚಿನ ಜನ ಬರ್ಲಿ ಅನ್ನೋದು ಕೂಡ ನಮ್ಮ ಒಂದು ಆಶಯವಿದೆ ಅಂತ ಹೇಳ್ತಾ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ, ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ. ಹೇಗೆ ಭಾಷ್ಯನ ಒಂದ್ ರೀತಿ ಈ ಪದಗಳ ಜೊತೆ ಚೆಲ್ಲಾಟ ಆಡಿದ್ದಾರೆ ಅಲ್ವಾ. ಈಗ ನಾವು ಆ ಪದಗಳ ಜೊತೆ ಚೆಲ್ಲಾಟ ಆಡಿರುವ ಲಕ್ಷ್ಮೀನಾರಾಯಣ ಭಟ್ಟರ ಗೀತೆಯನ್ನ ಸಂಗೀತದ ಜೊತೆಗೆ ರಾಗದ ಜೊತೆಗೆ ಮೇಳೈಸಿ ನಮ್ಮ ಶಶಿಧರ್ ಕೋಟೆ ಅವರು ಇವತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಫೇಸ್ಬುಕ್ ಲೈವ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಬನ್ನಿ ಕೇಳೋಣ, ಹಾಗೆ ನೋಡೋಣ. ಎಸ್ ಶಶಿಧರ್ ಜಯಪ್ರಕಾಶ್ ಜಿ, ಜಯಪ್ರಕಾಶ್ ಜಿ, ನಾನು ನಿಜವಾಗಿ ಹೇಳ್ತೀನಿ, ನಾನು ನಿಮ್ಗೆ ನಿಜವಾಗಿ ಕೃತಜ್ಞನಾಗಿರ್ಬೇಕು. ಒಂದು, ನೀವು ನನ್ನ ಆತ್ಮೀಯ ಬಂಧುಗಳು ಮಾತ್ರಲ್ಲ, ಯು ಆರ್ ಮೈ ಟ್ರೂ ವೆಲ್ ವಿಶರ್. ಆಮೇಲೆ ನನ್ನ ಎಷ್ಟೋ ಪ್ಲಾಟ್ಫಾರ್ಮ್ ನನ್ನ ನೀವು ಪರಿಚಯಿಸಿದ್ದೀರಿ. ನಾವೇನೋ ಸ್ವಲ್ಪ ಏನೋ ಸಾಧನೆ ಏನೋ ಒಂದು ಮಾಡಿರುವ ಸಾಧನೆಲ್ಲ ಚಟುವಟಿಕೆಗಳು ಇರ್ಬೋದು, ಅದನ್ನ ಗುರುತಿಸಿ ನೀವು ನನ್ನನ್ನ ಎಷ್ಟೋ ಪ್ಲಾಟ್ಫಾರ್ಮ್ ಅಲ್ಲಿ ಪರಿಚಯಿಸಿದ್ದೀರಿ, ಆ ದೊಡ್ಡ ಗುಣ ನಿಮಗಿದೆ. ಹಾಗಾಗಿ ನನಗೆ, ನಾನು ಯಾವತ್ತೂ ಕೂಡ ನಿಮ್ಗೆ ಗ್ರೇಟ್ಫುಲ್ ಆಗಿರ್ತೀನಿ. ಇಷ್ಟು ಒಳ್ಳೊಳ್ಳೆ ಬಂಧುಗಳ ಜೊತೆ ಒಂದಷ್ಟು ಹೊತ್ತು ಕಳೆಯುವಂತ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದೀರಿ. ಇದು ನಿರಂತರವಾಗಿ ಈ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಇರ್ಲಿ ಅಂತ ಹಾರೈಸ್ತಾ, ನಾವ್ ಯಾವತ್ತೂ ಜೊತೆ ಜೊತೆಯಾಗಿ ಸಾಗೋಣ ಅಂತ ಹಾರೈಸ್ಕೊಂಡು, ನೀವು ಹೇಳಿದಾಗೆ ಲಕ್ಷ್ಮಣ ಭಟ್ರು ಅವ್ರದೆಲ್ಲ ಸಂದರ್ಶನ ಮಾಡಿದ್ದೀನಿ. ಎಂಥ ಕವಿ ಅವರೆಲ್ಲ, ಅವರ ಪದ ನೀವು ಹೇಳಿದ್ರಲ್ಲ, ಆ ಪದಗಳ ಜೊತೆ ಆಟ ಆಡ್ತಾರೆ ಅವ್ರು. ಮತ್ತ ಆ ಡೆಪ್ತ್ ನೋಡಿ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ, ಬಾನು ಭುವಿಯು ಬರೆಯುತ್ತಿದೆ ಸಿರಿ ಬೆಳಕಿನ ಭಾಷ್ಯ, ಒಣಗಿದ ಮರದಲ್ಲಿ ಸಾಗುವ ಚೈತ್ರನ ಚಿಗುರಿನ ದಾಳಿಯಲ್ಲಿ, ಮುಗಿಲಿನ ಬಾಗಿಲ ಸರಿಸಿ ಸುರಿಯುವ ನಿರ್ಮಲ ಧಾರೆಯಲ್ಲಿ, ಕಷ್ಟದ ಸೆರೆಯಲ್ಲಿ ಕುದಿಯುತ ಮರೆಯಲ್ಲಿ, ಭಗ್ಗನೆ ಬಂಧನ ಭೇದಿಸುವ
ಕೆರಳಿದ ಜ್ವಾಲೆಯಲ್ಲಿ ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಕೊನೆ ಚರಣ ಹೇಳಿಬಿಡ್ತೀನಿ. ಬೆಳಗು ಬಾನಿನಲ್ಲಿ ಹೊನ್ನಿನ ಬಿಂಬ ಹಚ್ಚಿದೆ ಸಿರಿ ಹಣತೆ, ಹಕ್ಕಿ ದನಿಗಳೇ ದಿಕ್ಕಿನ ತುಂಬ ದನಿಯೊಡೆದಿದೆ ಕವಿತೆ. ಆ ಪ್ರಾಸ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅರಳಿದ ಸುಮ ಸರಣಿ ಪರಿಮಳದ ಆಭರಣಿ, ವಾಯುಮಂಡಲವೇ ಘಮ ಘಮಿಸಿ ಕಂಪಾಗಿದೆ ಧರಣಿ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ. ನಿಜ ನಿಜ ನೀ ಪನಿ ಸರಿ ಸಾ ಪಾರೆ ನಿಸರಿ ಸರಿ 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 ಸಾ ಸಾವಿರ ಬಗೆಯಲ್ಲಿ ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸಾವಿರ ಬಗೆಯಲ್ಲಿ ಸಾವಿರ ಬಗೆಯಲ್ಲಿ ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ. ನಿಸರಿಸ ನೀ ಪನಿಸರಿಸ ನಿಸರಿಸ ನೀ ಪನಿಸರಿಸ ಒಣಗಿದ ಮರದಲ್ಲಿ ಸಾಗುವ ಚೈತ್ರನ ಚಿಗುರಿನ ದಾಳಿಯಲಿ, ಮುಗಿಲಿನ ಬಾಗಿಲ ಸರಿಸಿ ಸುರಿಯುವ ನಿರ್ಮಲ ಧಾರೆಯಲಿ, ಒಣಗಿದ ಮರದಲ್ಲಿ ಸಾಗುವ ಚೈತ್ರನ ಚಿಗುರಿನ ದಾಳಿಯಲಿ, ಮುಗಿಲಿನ ಬಾಗಿಲ ಸರಿಸಿ ಸುರಿಯುವ ನಿರ್ಮಲ ಧಾರೆಯಲಿ, ಕಾಷ್ಟದ ಸೆರೆಯಲ್ಲಿ ಕುದಿಯುತ ಮರೆಯಲ್ಲಿ, ಕಾಷ್ಟದ ಸೆರೆಯಲ್ಲಿ ಕುದಿಯುತ ಮರೆಯಲ್ಲಿ ಭಗ್ಗನ ಬಂಧನ ವೇದಿಸುವ ಕೇರಳಿದ ಜ್ವಾಲೆಯಲ್ಲಿ, ಕೇರಳಿದ ಜ್ವಾಲೆಯಲ್ಲಿ ಭಗ್ಗನ ಬಂಧನ ಭೇದಿಸುವ ಕೇರಳಿದ ಜ್ವಾಲೆಯಲ್ಲಿ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ. ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ, ಸಿರಿ ಬೆಳಕಿನ ಭಾಷ್ಯ. ಬೆಳಗು ಬಾನಿನಲ್ಲಿ ಹೊನ್ನಿನ ಬಿಂಬ ಹಚ್ಚಿದೆ ಸಿರಿ ಹಣತೆ, ಹಕ್ಕಿ ದನಿಗಳೇ ದಿಕ್ಕಿನ ತುಂಬ ದನಿಯೊಡೆದಿದೆ ಕವಿತೆ. ಬೆಳಗು ಬಾನಿನಲ್ಲಿ ಹೊನ್ನಿನ ಬಿಂಬ ಹಚ್ಚಿದೆ ಸಿರಿ ಹಣತೆ, ಹಕ್ಕಿ ದನಿಗಳೇ ದಿಕ್ಕಿನ ತುಂಬ ದನಿಯೊಡೆದಿದೆ ಕವಿತೆ, ಹಕ್ಕಿ ದನಿಗಳೇ ದಿಕ್ಕಿನ ತುಂಬಿ ದನಿಯೊಡೆಯೊದೆ ಕವಿತೆ, ದನಿಯೊಡೆದಿದೆ ಕವಿತೆ. ಅರಳಿದ ಸುಮ ಸರಣಿ ಪರಿಮಳದ ಆಭರಣಿ, ಅರಳಿದ ಸುಮ ಸರಣಿ ಪರಿಮಳದ ಆಭರಣಿ, ವಾಯುಮಂಡಲವೇ ಘಮಘಮಿಸಿ ಕಂಪಾಗಿದೆ ಧರಣಿ, ವಾಯುಮಂಡಲವೇ ಘಮಘಮಿಸಿ ಕಂಪಾಗಿದೆ ಧರಣಿ. ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ, ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ. ಪಮರಿಸನಿ ಪಮರಿಸನಿ ನಿಸರಿ ಮರಿರಿ ಸನಿಸ, ನಿಸರಿ ಮರಿರಿ ಸನಿಸ, ಸಾವಿರ ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯದ ಲಾಸ್ಯ, ಬಾನು ಭುವಿಯು ಬರೆಯುತ್ತಿವೆ ಸಿರಿ ಬೆಳಕಿನ ಭಾಷ್ಯ, ಸಿರಿ ಬೆಳಕಿನ ಭಾಷ್ಯ, ಸಿರಿ ಬೆಳಕಿನ ಭಾಷ್ಯ. ಬರೋ ಭಾರತ್ ಮಾತಾ ಕೀ ಜೈ.
ವಂದೇ ಮಾತರಂ ವಂದೇ ವಂದೇ ಮಾತರಂ. ನಮ್ಮೆಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನ ಸಲ್ಲಿಸೋಣ. ಶಶಿಧರ್ ಕೋಟೆಯವರೇ, ತಮಗೂ ಕೂಡ ನನ್ನ ಪ್ಲಾಟ್ಫಾರ್ಮ್ಗೆ ನೀವು ತಾವು ಬಂದಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಫೇಸ್ಬುಕ್ ಅಲ್ಲೂ ಕೂಡ ಕಾಮೆಂಟ್ ಮಾಡಿ, ಯೂಟ್ಯೂಬ್ ನಲ್ಲೂ ಕೂಡ ಕಾಮೆಂಟ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ಒಳ್ಳೆಯ ವಿಚಾರಗಳು ಪಸರಿಸ್ಲಿ ಅನ್ನೋದಷ್ಟೇ ನಮ್ಮ ಹಾರೈಕೆ. ನಮ್ಮ ಶಿಬಿರಗಳಿಗೆ ಬರಬೇಕು ಅಂತ ಅಂದ್ರೆ ನಾನು ಈಗಾಗಲೇ ದೂರವಾಣಿ ಸಂಖ್ಯೆಯನ್ನ ನೀಡಿದ್ದೇನೆ, ಕರೆ ಮಾಡಿ. ಹಾಗೆ ಶಶಿಧರ್ ಕೋಟೆಯವರ ಗಾಯನವನ್ನು ನೀವು ಕೇಳಬೇಕು ಅಂತ ಅಂದ್ರೆ ಅವರನ್ನು ಕೂಡ ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ಇನ್ವೈಟ್ ಮಾಡಿ, ಆಗ ನೀವು ನೇರವಾಗಿನೇ ಮತ್ತಷ್ಟು ಸಂಗೀತವನ್ನ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಶಶಿಧರ್ ಕೋಟೆಯವರು ತಮ್ಮ ಜೀವನವನ್ನ ಸಂಗೀತಕ್ಕೆ ಮುಡುಪಾಗಿಟ್ಟಿದ್ದಾರೆ. ಮಧ್ಯ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಇರಲಿ ಅನ್ನೋದಕ್ಕೋಸ್ಕರ ಆಕ್ಟಿಂಗ್, ನಿರೂಪಣೆ ಇವೆಲ್ಲ ಮಾಡ್ತಾ ಬಂದಿದ್ದಾರೆ. ನಮ್ಮ ಜೊತೆ ಇದ್ದ ಕೆಲವರೆಲ್ಲ ಕೆರೂರ್ ರಮೇಶ್ ಉಮೇಶ್ ಅನ್ನೋರು ಒಬ್ರು ವಾಚ್ ಮಾಡ್ತಾ ಇದ್ದಾರೆ. ಕಲಂದರ್ ಒಂದು ಒಂದು ಸರಳವಾಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ಸುಂದರ ಕವಿತೆ ಮನಮೋಹಕ ಗಾಯನ. ಕಲಂದರ್ ಧನ್ಯೋಸ್ಮಿ ಸರ್. ಈ ಕಲಂದರ್ ನಮ್ಮ ವರ್ಕ್ಶಾಪ್ ಗೆ ಬಂದು ಅತಿಥಿಗಳ ಪಾತ್ರವನ್ನ ಪ್ರೆಸೆಂಟ್ ಮಾಡಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಮಹತ್ವದ ಬಗ್ಗೆ ಒಂದ್ 1/2 ಗಂಟೆ ಮಾತಾಡಿದ್ದಾರೆ ಸರ್. ಅದನ್ನ ಯೂಟ್ಯೂಬ್ ವಿಡಿಯೋನಲ್ಲಿ ಹಾಕಿದ್ದೇನೆ, ತಾವೆಲ್ಲರೂ ಕೂಡ ಗಮನಿಸಿ. ಕಲಂದರ್ ಒಬ್ಬ ರಿಟೈರ್ಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರ್, ನಮ್ಮ ಇಡೀ ಸ್ವಾತಂತ್ರ್ಯವನ್ನ ಒಂದ್ 1/2 ಗಂಟೆ ಒಳಗಡೆ ಹೇಳ್ಬಿಟ್ಟಿದ್ದಾರೆ. ಇವತ್ತು ಒಂದ್ಸರಿ ಆ ವಿಡಿಯೋನು ನೋಡ್ಬಿಡಿ. ಕಲಂದರ್ ಅವರು ಇಂಡಿಪೆಂಡೆನ್ಸ್ ಡೇ ಕುರಿತು ಮಾತಾಡಿರುವಂತದ್ದು. ನಮ್ಮ ವೀಕ್ಷಕರೇ, ಖಂಡಿತವಾಗಿ ನಾಳೆ ನಮ್ಮ ಶಿಬಿರಕ್ಕೆ ಬರ್ತೀರಿ ಅಂತ ಅಂದ್ಕೊಳ್ತೇನೆ. ಶಶಿಧರ್ ಕೋಟೆಯವರೇ ನಮಸ್ಕಾರ. ಧನ್ಯೋಸ್ಮಿ ಸರ್.